ಕತೆ ನಂದೇ, ಬಟ್ ನನಗೆ ಒಂದು ಟೀಮ್ನ ಈಗ ಲೈಕ್ ಫಾರ್ ಡೈಲಾಗ್ಸು ಇನ್ನೊಂದು ಮತ್ತು ಇಂಪ್ರೂವೈಸೇಷನ್ಸ್ಗೆ ನಾನು ನಮ್ಮದೊಂದು ಟೀಮ್ ಇದೆ ಲೈಕ್ ಧನಂಜಯ ರಂಜನ್ ಅಂತ ಹೇಳ್ಬಿಟ್ಟು, ಆಮೇಲೆ ಯದು ಅಂತ ಹೇಳ್ಬಿಟ್ಟು ಕೌಸಲ್ಯ ಸುಪ್ರಜಾರಾಮ ಬರೋದಲ್ಲ ಅವರು, ಮತ್ತು ನಮ್ಮ ಪ್ರಶಾಂತ್ ರಾಜಪ್ಪ ಅವರು, ಮತ್ತು ಸಚಿನ್ ಅಂದ್ಬಿಟ್ಟು ಒಂದು ಹೊಸ ಹುಡುಗ, ವಿ ಹ್ಯಾವ್ ಎ ಗುಡ್ ಟೀಮ್. ಅಂದರೆ ಈಗ ಹೆಂಗೆ ನಾವೆಂಗೆ ಬಂದ್ವಲ್ಲ ಆ ಥರ ನನ್ನ ಜೊತೆ ಒಂದು ಟೆಕ್ನಿಕಲ್ ಟೀಮ್ ಇದೆ. ಸೊ ಬಟ್ ಕತೆ ಚಿತ್ರಕಥೆ ಇಟ್ ವಾಸ್ ಹೇಳಿದ್ನಲ್ಲ ನಾನು, ಅದು ತುಂಬ ದಿನದಿಂದ ಬರ್ಕೊಂಬಂದಿರುವಂಥ ಕತೆ, ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಅವ್ರದ್ದು ಇನ್ಪುಟ್ಸ್ಗಳನ್ನ ತೊಗೊಂಡು ಮೇಕಿಂಗ್ ಇಟ್ ಲಾರ್ಜ್. ಅದೇ ಅಂದರೆ ಇದು ರಾಮ್ ಅನ್ನೋದು ಅಂದರೆ ಇದು ಮೊದಲನೇ ಟೈಟ್ಲ್ ಅಲ್ಲ ಸರ್, ಅಂದರೆ ಕಮಲ್ ಸರ್ದು ಇದೆ ರಾಮ್ ಅಂತ ಹೇಳಿ ಟೈಟ್ಲು, ಇಲ್ಲೂ ಬಂದಿದೆ. ಮಲಯಾಳಮ್ಮಲ್ಲೂ ಈಗ ರೀಸೆಂಟಾಗಿ ಮೋಹನ್ ಲಾಲ್ ಅವ್ರದ್ದು ಒಂದು ರಾಮ್ ಅಂತ ಇದಾಗಿದೆ. ದಟ್ ಈಸ್ ಇದು ನಮ್ಮ ಇದು ಯುವರ್ ಸಿನ್ಸಿಯರ್ಲಿ ರಾಮ್, ಇದು ಇಟ್ಸ್ ಎ ಟೋಟಲಿ ದಿಫ್ರೆಂಟ್ ಥಿಂಗ್, ಒಂದು ಲಾರ್ಜರ್ ದೆನ್ ಲೈಫ್ ಸಿನಿಮಾ, ಬೇರೆ ಥರ ಇರುತ್ತೆ ಪಿಕ್ಚರ್ ಸರ್. ಇದರಲ್ಲಿ ಅಂದರೆ ಮೂರ್ನಾಲ್ಕು ಕಾಲಘಟ್ಟ ತೋರಿಸ್ತೀವಿ, ಅಂದರೆ ಅದೇ ನಾನು ಅಂದರೆ ಏನೇ ಹೇಳೋಕ್ಕೋದ್ರೂ ನಿಮ್ಗೆ ಈಗ ಏನು ಗೊತ್ತಾಗಲ್ಲ, ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. 3-4 ಪೀರಿಯಡ್ಸ್ ಇರುತ್ತೆ, 80s 70s ಎಲ್ಲ ಇರುತ್ತೆ, ಎಲ್ಲ ಮರ್ಜ್ ಆಗಿರುತ್ತೆ ಅಲ್ಲ. ಅಂದರೆ ಸೈಕಲ್ಲು ವಿಜಲ್ ಏನು ಗೊತ್ತಾ, ನನಗೆ ಟೈಟಾನಿಕ್ ಸಿನಿಮಾ ನೋಡಿದಾಗಿಂದಲ್ಲಿ ಒಂದು ಲಾಸ್ಟಲ್ಲಿ ಒಂದು ವಿಜಿಲ್ ಹೊಡಿತಾರಲ್ಲ, ನನಗೆ ಅವಾಗಿಂದ ನನಗೆ ವಿಜಿಲ್ ಬಂದರೆ ನಾನು ಏನೋ ಇನ್ಸ್ಪೈರ್ ಆಗ್ತೀನಿ. ಸೊ ನಿಮ್ಗೆ ಅದು ಎಲ್ಲ ಕಡೆ ಫೀಲ್ ಇರುತ್ತೆ ನಂದು, ಅಂದರೆ ತುಂಬ ನಾನು ಎಮೋಷ್ನಲಿ ಏನಾರು ಬರೆದಾಗ ಅದು ಆ ವಿಜಿಲ್ನ ನಾನು ಕೇಳ್ಕೊಂಡೆ ನಾನು ಬರಿತಿರ್ತೀನಿ, ಅದು ಹೈಕ್ ಕೊಡುತ್ತೆ ನನಗೆ ಆ ವಿಜಿಲ್ಲು ಅಥವಾ ಆ ಥರದ್ದೇನೋ ಒಂದು ಸೌಂಡ್ಸ್. ಇಲ್ಲ ಇಂಗ್ಲೀಷಲ್ಲಿ ಇಲ್ಲ, ಕನ್ನಡ ಇಂಗ್ಲೀಷ್ ಎರಡು ಇದೆಯಲ್ಲ, ಇಲ್ಲಿ ಪ್ರಿಂಟಿಂಗ್ ಏನೋ ಸರ್, ಲಾಸ್ಟ್ ಮೂಮೆಂಟ್ ಏನೋ ಪ್ರಿಂಟಿಂಗ್ ರೂಮ್. ನೋ ಆ ಥರ ಇಲ್ಲ, ಎರಡು ಕನ್ನಡ ಇಂಗ್ಲೀಷ್ ಎರಡು ಇರೋ. ಆ್ಯಂಡ್ ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಏನು ಇದಲ್ಲ, ಅಂದರೆ ಎಲ್ಲರಿಗೂ ಅದು ಅರ್ಥ ಆಗಲಿ, ಒಬ್ಬೊಬ್ಬರಿಗೆ ಕನ್ನಡ ಬರೆದಿರೋರ್ಗು ರೀಚ್ ಆಗಲಿ ಅನ್ನೋ ವಿಷಯ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.